Hi friends, Putta Pakashalege Swagata. Ivatina recipe stuffed capsicum. Mane tumba easy age mate ruchiyage maadkolode aa tara anta toskortini. Recipe na follow maadi mate subscribe maadi. Ivaga ond pan ikkondidini. Idike ond 3 tablespoon ashtu enne hakobeku. Enne kaadide. ಒಂದು ಅರ್ಧ ಟೀ ಸ್ಪೂನು ಸಾಸಿವೆ ಹಾಕೋಬೇಕು. ಎರಡು ಈರುಳ್ಳಿ ಚಾಪ್ ಮಾಡ್ಕೊಂಡಿದ್ದೀನಿ, ಇದನ್ನ ಹಾಕೋಬೇಕು. ಇವಾಗ ಒಂದು ಕ್ಯಾರೆಟ್ ಚಾಪ್ ಮಾಡ್ಕೊಂಡಿದ್ದೀನಿ, ಇದನ್ನ ಹಾಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಉಟ್ಕೋಬೇಕು. ಇವಾಗ ಒಂದು 3 ನಿಮಿಷ ಆಗಿದೆ. ಇದಕ್ಕೆ 1 teaspoon ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಇನ್ನೂ ಒಂದು 2 ನಿಮಿಷ ಚೆನ್ನಾಗಿ ಉಟ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗ್ಬೇಕಿದೆ. ಇದು ಮೀಡಿಯಂ ಫ್ಲೇಮಲ್ಲಿ ಉರಿಬೇಕು. ಸ್ವಲ್ಪ ಕ್ಯಾರೆಟ್ ಎಲ್ಲ ಬೇಯಬೇಕು. ಇವಾಗ ಇದಕ್ಕೆ 1/2 teaspoon ಜೀರಿಗೆ ಪೌಡರು, 1 teaspoon ಧನಿಯಾ ಪೌಡರು, 1 teaspoon ಚಿಲ್ಲಿ ಪೌಡರು, 1¼ teaspoon ಅಷ್ಟು ಸಾಲ್ಟ್ ನೋಡ್ಕೊಂಡು ಹಾಕೋಬೇಕು ಸಾಲ್ಟ್ನ, 1/2 teaspoon ಗರಂ ಮಸಾಲ. ಇದನ್ನೆಲ್ಲ ಸ್ವಲ್ಪ 1 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಉಟ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2 ಆಲೂಗಡ್ಡೆ, 1/4 kg ಅಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ, ಅದು ಬೇಯಿಸಿ ಮ್ಯಾಶ್ ಮಾಡ್ಕೊಂಡಿರೋದು. ಇದನ್ನ ಹಾಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಇದಕ್ಕೆ 1/4 spoon ಅಷ್ಟು ಆಮ್ಚೂರ್ ಪೌಡರ್ ಹಾಕೊಂತ ಇದ್ದೀನಿ. ಆಮ್ಚೂರ್ ಪೌಡರ್ ಇಲ್ಲಾಂದ್ರೆ 1/2 ನಿಂಬೆಹಣ್ಣು ಹಿಂಡ್ಕೋಬಹುದು, ಜಾಸ್ತಿ ಹಿಂಡ್ಬಾರ್ದು, ಚಿಕ್ಕ ನಿಂಬೆಹಣ್ಣಲ್ಲಿ 1/2. ಇವಾಗ ಸ್ಟಫಿಂಗ್ ರೆಡಿ ಆಗಿದೆ. ಇದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ಇವಾಗ ಇದನ್ನ ಕಟ್ ಮಾಡ್ಕೊಂತೀನಿ. ಒಳಗಡೆ ಇರೋ ಬೀಜ ಎಲ್ಲ ತೆಗ್ದುಬಿಡ್ಬೇಕು. ಎಲ್ಲ ಬೀಜ ತಕ್ಕೊಬೇಕು, ನೀಟಾಗಿ ಗುಂಡಕ್ಕಿರ್ಬೇಕು, ಸೊಟ್ಟಪಟ್ಟ ಇರಬಾರ್ದು. ಅವಾಗ ನೀಟಾಗಿ ಫ್ರೈ ಮಾಡಕ್ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಈ ತರ ಖಾಲಿ ಮಾಡ್ಕೊಂಡಿದೀನಿ ಬೀಜ ಎಲ್ಲ ಇದೊಳಗಿರೋದು. ಇವಾಗ ಇದನ್ನ ಸ್ಟಫಿಂಗ್ ಮಾಡ್ಕೋಬೇಕು. ಆಲೂಗಡ್ಡೆ ಮಾಡ್ಕೊಂಡಿದ್ನಲ್ಲ ಸ್ಟಫಿಂಗು, ಇದನ್ನ ಹಾಕೋಬೇಕು ಇದರೊಳಗೆ. ಸ್ಟಫಿಂಗ್ ಎಲ್ಲ ರೆಡಿ ಆಗಿದೆ. ಇವಾಗ ಇದನ್ನ ಎಣ್ಣೆಯಲ್ಲಿ ಶ್ಯಾಲೋ ಫ್ರೈ ತರ ಮಾಡ್ಕೋಬೇಕು. ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ 1 3 tablespoon ಅಷ್ಟು ಎಣ್ಣೆ ಹಾಕೋಬೇಕು. ಇವಾಗ ಎಣ್ಣೆ ಕಾದಿದೆ. ಇದು ಕ್ಯಾಪ್ಸಿಕಮ್ನ ಹಿಂಗೆ ಜೋಡಿಸ್ಕೊಂಡು ಹೋಗ್ಬೇಕು. ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಇದನ್ನ. ಈ ತರ ಎಲ್ಲ ಕಡೆ ತಿರುಗಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ. ಎಣ್ಣೆಲೆ ರೋಸ್ಟ್ ಮಾಡ್ಬೇಕಿದು. ನೋಡಿ ಈ ತರ ರೋಸ್ಟ್ ಆಗ್ಬೇಕು ಚೆನ್ನಾಗಿ.
ಇದನ್ನ ಒಂದು ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಒಂದು 10 ನಿಮಿಷ ಬೇಯಿಸ್ಕೋಬೇಕು ಮುಚ್ಚಳ ಮುಚ್ಚಿಬಿಟ್ಟು. ಇವಾಗ ಇದಕ್ಕೆ ಸ್ವಲ್ಪ ಎಲ್ಲ ಸಾಫ್ಟ್ ಆಗಿದೆ ಮೆಣಸಿನ್ಕಾಯಿ, ಇದಕ್ಕೆ ಮೊಸರೆಲ್ಲಾ ಚೀಸ್ ಹಾಕೊಂತ ಇದ್ದೀನಿ. ಇದೆಲ್ಲ ಒಂದು ಲೋ ಫ್ಲೇಮಲ್ಲೇ ಒಂದು 1/2 ಗಂಟೆ ಬೇಕಾಯ್ತಿದ್ದು ಬೇಯಕ್ಕೆ. ಒಂದ್ರಿಂದ 2 ನಿಮಿಷ ಮುಚ್ಚಿಡ್ಬೇಕು, ಸ್ವಲ್ಪ ಚೀಸ್ ಮೆಲ್ಟ್ ಆಗ್ಬೇಕು ಅಷ್ಟೇ. ಇದು ನೋಡಿ ಚೀಸ್ ಎಲ್ಲ ಮೆಲ್ಟ್ ಆಗ್ತಿದೆ, ಸಾಕು 1 ನಿಮಿಷ ಸಾಕು. ಇವಾಗ ಸ್ಟವ್ ಆಫ್ ಮಾಡ್ತೀನಿ, ಸರ್ವಿಂಗ್ ಬೌಲ್ಗೆ ಹಾಕೊಂತೀನಿ. ಇದನ್ನ ಸ್ಟಫ್ಡ್ ಕ್ಯಾಪ್ಸಿಕಮ್ ರೆಡಿಯಾಗಿದೆ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು, ತುಂಬಾ ರುಚಿಯಾಗಿರುತ್ತೆ, ಡಿಫ್ರೆಂಟ್ ಆಗಿದೆ ಕೂಡ. ನೀವು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.